ಅನಾಥ ಮಕ್ಕಳ ಕಷ್ಟಗಳು. ಅದೊಂದು ಚಿಕ್ಕ ಊರು. ಅಲ್ಲಿ ಮೋಹನ್ ಅನ್ನುವ ಒಬ್ಬ ಮಿಡಲ್ ಕ್ಲಾಸ್ ಇದ್ದ. ಅವನು ಅವನ ಹೆಂಡತಿ ಮಗಳು ಚಾಂದನಿಯ ಜೊತೆ ಅದೇ ಊರಿನಲ್ಲಿ ಹಲವು ವರ್ಷಗಳಿಂದ ವಾಸ ಮಾಡ್ತಾ ಇದ್ದ. ಮೋಹನ್ ಒಬ್ಬ ಮಿಡಲ್ ಕ್ಲಾಸ್ ಅಂದ್ರೂ ಕೂಡ ಅವನಿಗೆ ಆ ಊರಿನಲ್ಲಿ ಎಷ್ಟೋ ಗೌರವ ಇತ್ತು. ಯಾಕಂದ್ರೆ ಅವನು ಮಾತು ಕೊಟ್ರೆ ಅದೇ ರೀತಿ ನಡ್ಕೊಳ್ತಾನೆ ಅನ್ನೋದ್ರಿಂದ. ಒಂದ್ಸಲ ಬಡ್ಡಿ ವ್ಯಾಪಾರಿ ಸುರೇಶ್ ಒಬ್ಬ ವ್ಯಕ್ತಿಗೆ ಸಾಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾಗ ಅವನು ಸುರೇಶ್ ಹತ್ರ ಬೇಡ್ಕೊಳ್ತಾ ಇದ್ದ. ಆವಾಗ ಆ ಕಡೆ ಹೋಗ್ತಾ ಇದ್ದ ಮೋಹನ್ ಅದನ್ನ ನೋಡಿ ಈ ರೀತಿ ಹೇಳ್ದ. ಪಾಪ, ಅವನು ಎಷ್ಟು ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಸುರೇಶ್, ಅವನು ಬಡ್ಡಿಗೆ ತಾನೆ ನಿನ್ನ ಹತ್ರ ಹಣ ಕೇಳ್ತಾ ಇರೋದು, ಕೊಡ್ಬೋದಲ್ವಾ? ಇಲ್ಲಿ ನೋಡು ಮೋಹನ್, ನಿನಗೆ ಇಂಥವ್ರ ಬಗ್ಗೆ ಗೊತ್ತಿಲ್ಲ. ಸಾಲ ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡಿ ಕೇಳ್ತಾರೆ. ಆಮೇಲೆ ಬಡ್ಡಿ ಕಟ್ಟೋದಂದ್ರನೋ ಸಾಲ ತಿರುಗಿ ಕೊಡೋದಂದ್ರನೋ ಅವ್ರಿಗೆ ಪ್ರಾಣನೇ ಹೋಗ್ಬಿಡುತ್ತೆ. ಆದ್ರೆ ಸಾಲನ ವಾಪಸ್ ಕೊಡೋರು ಯಾರು, ಕೊಡದೆ ಎಸ್ಕೇಪ್ ಆಗೋರು ಯಾರು ಅನ್ನೋದು ಅವ್ರು ಸಾಲ ಕೇಳುವಾಗ್ಲೇ ಗೊತ್ತಾಗುತ್ತೆ. ಸರಿ, ನೀನ್ ಹೇಳಿದ್ರೆ ಅವನಿಗೆ ನಾನು ಸಾಲ ಕೊಡ್ತೇನೆ. ನೀನು ಏನಾದ್ರೂ ಶ್ಯೂರಿಟಿ ಕೊಡ್ತೀಯಾ? ಹಾಗಂತ ಹೇಳಿದ್ರಿಂದ ಅವನ ಮನೇನ ಶ್ಯೂರಿಟಿಯಾಗಿಟ್ಟು ಅವನು ಸಾಲ ಕೊಡಿಸ್ತ. ಇಷ್ಟು ಒಳ್ಳೆಯವರಾಗಿರೋದು ಯಾವಾಗ್ಲೂ ಒಳ್ಳೇದಲ್ಲ ಅಂತ ಮೋಹನ್ನ ಹೆಂಡತಿ ಮೋಹನ್ ಹತ್ರ ಎಷ್ಟೇ ಸಲ ಹೇಳಿದ್ರು ಕೂಡ ಅವನು ಒಪ್ಕೊಳ್ಳಿಲ್ಲ. ಒಂದಿನ ಅವನ ಮಗಳು ಚಾಂದನಿ ಮೋಹನ್ ಹತ್ರ ಹೀಗೆ ಕೇಳಿದ್ಲ. ಅಪ್ಪ, ಯಾಕಪ್ಪ ಅಮ್ಮ ಯಾವಾಗ್ಲೂ ಯಾರಿಗೂ ಸಹಾಯ ಮಾಡ್ಬೇಡಿ ಅಂತ ಹೇಳಿದ್ರು ಕೂಡ ನೀನು ಕೇಳೋದೇ ಇಲ್ಲ? ಪಾಪ, ಇದರಿಂದ ನಿನಗೂ ಅಮ್ಮನಿಗೂ ಜಗಳ ಆಗ್ತಾನೆ ಇದೆ ಅಲ್ವಾ? ಇಲ್ ನೋಡಮ್ಮ, ಸಹಾಯ ಅನ್ನೋದು ಯಾರಿಗೆ ಯಾವಾಗ ಬೇಕು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಇವಾಗ ನಾನು ಸಹಾಯ ಮಾಡ್ತಾ ಇದ್ದೀನಿ, ನಾಳೆ ಯಾವುದಾದ್ರೂ ರೂಪದಲ್ಲಿ ನನಗದು ವಾಪಸ್ ಸಿಗುತ್ತೆ. ನಮ್ಮ ಅಗತ್ಯನ ಇನ್ನೊಬ್ರಿಗೆ ಸಹಾಯನ ಅನ್ನುವ ಪ್ರಶ್ನೆ ಬಂದ್ರೆ ನಾನು ಖಂಡಿತ ಇನ್ನೊಬ್ರಿಗೆ ಸಹಾಯ ಮಾತ್ರ ಮಾಡ್ತೇನೆ. ಹಾಗಂತ ಅವನ ಕ್ಯಾರೆಕ್ಟರ್ ಏನು ಅನ್ನೋದನ್ನ ಅವಳಿಗೆ ಅರ್ಥವಾಗುವ ಹಾಗೆ ಹೇಳ್ದ. ಅದು ಚಾಂದನಿಗೆ ತುಂಬಾ ಇಷ್ಟವಾದ ವಿಷಯವಾಗಿ ಬದಲಾಯಿತು. ಹೀಗಿರುವಾಗ ಒಂದಿನ ಮೋಹನ್ ಹಾಗೂ ಅವನ ಹೆಂಡತಿ ಇಬ್ರು ಕೂಡ ಯಾವುದೇ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ರು. ಆ ಊರಿನಲ್ಲಿ ಯಾವುದೋ ದೊಡ್ಡ ರೋಗ ಬಂದು ಅವ್ರ ತಂದೆ ತಾಯಿ ತೀರ್ಕೊಂಡ್ರು ಅನ್ನುವ ಸುದ್ದಿ ಅವಳಿಗೆ ಬಂತು. ಇಲ್ಲಿ ಚಾಂದನಿ ಒಬ್ಳೇ ಇದ್ಲು. ಇವಾಗ ಅವಳು ಅನಾಥೆಯಾಗಿದ್ಲು. ಯಾಕಪ್ಪ ನನ್ನ ಯಾರು ಇಲ್ಲದೆ ಇರುವ ಅನಾಥೆ ಮಾಡಿದೀಯಾ? ಹಾಗಂತ ದೇವ್ರತ್ರ ಪ್ರಶ್ನೆ ಕೇಳ್ತಿದ್ಲು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಬಡ್ಡಿ ವ್ಯಾಪಾರಿ ಸುರೇಶ್ ಅಲ್ಲಿಗೆ ಬಂದು ಚಾಂದನಿಯ ಹತ್ತಿರ ಹೀಗೆ ಹೇಳ್ದ. ಇಲ್ ನೋಡಮ್ಮ ಚಾಂದನಿ, ನಿಮ್ಮಪ್ಪ ಯಾವನೋ ಒಬ್ಬನಿಗೋಸ್ಕರ ಈ ಮನೇನ ಶ್ಯೂರಿಟಿಯಾಗಿ ಕೊಟ್ಟು 50,000 ಅವನಿಗೆ ಸಾಲ ಕೊಡಿಸ್ತ. ಅವನು ಸಾಲ ವಾಪಸ್ ಕೊಡ್ತಿಲ್ಲ. ಲೆಕ್ಕ ಪ್ರಕಾರ ನಿಮ್ಮ ಅಪ್ಪನೇ ಸಾಲ ವಾಪಸ್ ಕೊಡ್ಬೇಕು. ಅವನು ಇಲ್ಲ ಅನ್ನೋದ್ರಿಂದ ಈ ಮನೆ ಇವಾಗ ನನಗ್ ಸ್ವಂತ. ಅಯ್ಯೋ ಅಂಕಲ್, ಹಾಗೆಲ್ಲ ಹೇಳ್ಬೇಡಿ. ಈ ಮನೆ ಎಲ್ಲ ಅಂದ್ರೆ ನಾನು ಎಲ್ಲಿ ಹೋಗಿ ಇರೋದು? ದಯವಿಟ್ಟು ನನ್ ಮೇಲೆ ಸ್ವಲ್ಪನಾದ್ರೂ ಕರುಣೆ ತೋರಿಸಿ. ಹಾಗಂತ ಅವಳು ಬೇಡಿ ಕೇಳ್ಕೊಂಡ ಮೇಲೆ ಸುರೇಶ್ ಮನಸ್ಸು ಕರಗಿ ಈ ರೀತಿ ಹೇಳ್ದ. ಸರಿ ಚಾಂದನಿ, ನಿಮ್ಮಪ್ಪನ ಮೇಲೆ ಇರೋ ಗೌರವ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ. ಆದ್ರಿಂದ ನಾನೊಂದು ಮಾತು ಹೇಳ್ತೇನೆ. ನಿನ್ನಪ್ಪ 50,000 ಸಾಲ ಕೊಡಿಸ್ದಾ ಅಲ್ವಾ, ಅದನ್ನ ನೀನ್ ಕೊಟ್ರೆ ಈ ಮನೆನ ನಿನಗೆ ನಾನು ವಾಪಸ್ ಕೊಡ್ತೀನಿ. ಇದನ್ ಮಿಂಚಿ ನನ್ನಿಂದ ಏನು ಮಾಡಕ್ಕಾಗಲ್ಲ. ನಾನು ವ್ಯಾಪಾರ ಮಾಡ್ಕೊಳ್ಳೋಣ, ನನ್ ಬಗ್ಗೆ ನೀನ್ ಕೂಡ ಸ್ವಲ್ಪ ಯೋಚನೆ ಮಾಡೋ. ಹಾಗಂತ ಹೇಳಿದ್ರಿಂದ ಚಾಂದನಿ ಬೀಗ ಹಾಕಿದ್ದ ತನ್ನ ಮನೆಯ ಮುಂದ್ಗಡೆನೆ ಇದ್ದು ಅವನ ಸಾಲನ ತೀರಿಸೋದಕ್ಕೋಸ್ಕರ ಒಂದು ಗೊಂಬೆ ವ್ಯಾಪಾರನ ಶುರು ಮಾಡಿದ್ಲು. ಹಾಗೆ ಸ್ವಲ್ಪ ಸ್ವಲ್ಪ ಹಣನ ಕೂಡಿಟ್ಟು ಆಮೇಲೆ ಒಂದಿನ ಈ ರೀತಿ ಅನ್ಕೊಂಡ್ಲು. ಅಮ್ಮಯ್ಯ, ಇನ್ನು ಸ್ವಲ್ಪ ದಿನ ಕಷ್ಟಪಟ್ರೆ 50,000 ಹಣ ರೆಡಿ ಆಗುತ್ತೆ, ನನ್ನ ಮನೇನ ನಾನು ವಾಪಸ್ ತಗೊಳ್ಬಹುದು. ಹಾಗಂತ ಅಂದ್ಕೊಂಡು ಒಂದು ವಾರದ ನಂತರ ಆ ಹಣನ ತಗೊಂಡು ಅವಳು ಸುರೇಶ್ ಹತ್ರ ಹೋಗ್ತಾ ಇದ್ದಾಗ ಒಬ್ಬ ಕುಡುಕ ಅವನು ಕುಡಿಬೇಕು ಅನ್ನೋದಕ್ಕೋಸ್ಕರ ಅವನು ಹೆತ್ತ ಒಂದು ಚಿಕ್ಕ ಮಗುನ ಮಾರ್ಬೇಕು ಅಂತ ನಿರ್ಧಾರ ಮಾಡಿದ್ದ. ಅವನು ಒಬ್ಬ ಕುಡುಕ ಅನ್ನೋದ್ರಿಂದ ಯಾರು ಕೂಡ ಅವನ ಬಗ್ಗೆ ಧ್ಯಾನನೇ ಕೊಡ್ಲೇ ಇಲ್ಲ. ಆ ದೃಶ್ಯವನ್ನು ನೋಡಿದ ಚಾಂದನಿಗೆ ಅಯ್ಯೋ ಪಾಪ ಅಂತ ಅನ್ಸಿ ಅವಳು ಹೀಗೆ ಹೇಳಿದ್ಲು. ಪಾಪ, ಆ ಮಗುನ ಅವನ ತಂದೆನೆ ವ್ಯಾಪಾರ ಮಾಡ್ತಾ ಇದ್ದಾನೆ. ಒಂದ್ ವೇಳೆ ಆ ಮಗುನ ತಗೊಂಡು ಹೋಗೋರು ನಾಳೆ ಆ ಮಗುನ ಅನಾಥನಾಗಿ ಮಾಡ್ಬಿಟ್ರೆ ಏನ್ ಮಾಡೋದು? ಅಪ್ಪ ಅಮ್ಮ ಇಲ್ದೆ ನಾನು ಎಷ್ಟೋ ಕಷ್ಟದಿಂದ ನನ್ನ ಜೀವನನ ಸಾಗಿಸ್ತಾ ಇದ್ದೀನಿ. ಆ ಕಷ್ಟ ಆ ಮಗುಗೆ ಬರಬಾರ್ದು. ಹಾಗಂತ ಹೇಳಿ ಅವಳ ಹತ್ರ ಇದ್ದ 50,000 ಕೊಟ್ಬಿಟ್ಟು ಆ ಮಗುನ ಅವಳೇ ತಗೊಂಡ್ಲು. ಆಮೇಲೆ ಸುರೇಶ್ ಹತ್ರ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಅವನ್ ಮಾತ್ರ ಮನೇನ ಕೊಡ್ಲೇ ಇಲ್ಲ. ಈ ಕಡೆ ಮಗು ಇರೋದ್ರಿಂದ ಇವಾಗ ಒಂದು ಚಿಕ್ಕ ಮನೆಯನ್ನಾದ್ರೂ ಏರ್ಪಾಡು ಮಾಡ್ಕೊಳ್ಳೇಬೇಕಾಗಿತ್ತು ಚಾಂದನಿಗೆ. ಆದ್ರಿಂದ ಒಂದು ವಾಟರ್ ಪೈಪಲ್ಲಿ ಅವಳು ವಾಸ ಮಾಡಕ್ಕೆ ಶುರು ಮಾಡಿದ್ಲು. ಒಂದು ಚಿಕ್ಕ ಮಗುನ ಮಡ್ಲಲ್ಲಿ ಹಾಕೊಂಡು ಅವನ ಹಸುವಿಗೆ ಹಾಲು ಕೂಡ ತೆಗೆದುಕೊಡದೆ ಆಗಿರೋ ಒಂದು ಸ್ಥಿತಿಯಲ್ಲಿ ಇವಾಗ ಅವಳಿದ್ಲು. ಹಾಗೆ 2-3 ದಿನಗಳು ಆ ಮಕ್ಕಳು ಇಬ್ರು ಕೂಡ
ತಿಂಡಿಗೆ ಹಾಲಿಗೆ ತುಂಬಾನೇ ಕಷ್ಟಪಡ್ತಾ ಇದ್ರು. ಒಂದಿನ ಒಂದು ಶ್ರೀಮಂತ ಜೋಡಿ ಕಾರಲ್ ಬಂದು ಚಾಂದಿನಿಯನ್ನು ನೋಡಿ ಹೀಗೆ ಹೇಳಿದ್ರು. ಇಲ್ಲಿ ನೋಡು ಮಗು, ನಾವು ಎಷ್ಟು ಮಂದಿ ಅನಾಥ ಮಕ್ಕಳಿಗೆ ಒಳ್ಳೆ ಜೀವನನ ಕೊಟ್ಟು ಅವರನ್ನು ಓದಿಸ್ತಾ ಇದ್ದೀವಿ. ನೀನು ನಿನ್ನ ಕೈಯಲ್ಲಿರೋ ಆ ಮಗನ ಕೊಟ್ಟರೆ ನಾವು ಅವನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಹಾಗಂತ ಹೇಳಿದ್ರಿಂದ ಚಾಂದಿನಿಗೆ ಅವ್ರು ಹೇಳೋ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಈ ರೀತಿ ಹೇಳಿದ್ಲು. ಇಲ್ಲಿ ನೋಡಿ ಅಮ್ಮ, ನಾನು 4 ದಿನಗಳಿಂದ ಈ ಮಗನ ನೋಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ಕೇಳಿದ ತಕ್ಷಣ ನನ್ನಿಂದ ಕೊಡಕಾಗಲ್ಲ. ಇವಾಗ ಕಾಲ ಸರಿಯಿಲ್ಲ, ಯಾರನ್ನು ನಂಬಕಾಗಲ್ಲ. ಆದ್ರಿಂದ ಈ ಮಗನ ನಾನು ಯಾರತ್ರನೂ ಕೊಡಲ್ಲ ಹಾಗಂತ ಹೇಳಿದ್ಲು. ಆವಾಗ ಆ ವ್ಯಕ್ತಿ ಹೀಗೆ ಹೇಳಿದ, ಇಲ್ಲಿ ನೋಡಮ್ಮ, ನಿನ್ನ ಭಯ ನಿಜಾನೇ, ಆದ್ರೆ ನಾವು ಅಂತವರಲ್ಲ. ನಿನಗೆ ಅಷ್ಟು ಡೌಟ್ ನಮ್ಮ ಮೇಲೆ ಇದ್ರೆ ಆ ಮಗು ಮಾತ್ರ ಅಲ್ಲ, ನಿನ್ನನ್ನು ಕೂಡ ನಾವು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೇವೆ. ನಮಗೆ ಮಕ್ಕಳಿಲ್ಲ, ಆದ್ರಿಂದನೇ ಸುಮಾರು ಮಕ್ಕಳಿಗೆ ಈ ರೀತಿ ನಾವು ಒಂದು ಆಶ್ರಯ ಕೊಟ್ಟು ಅವರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ. ಹಾಗಂತ ಹೇಳಿದ್ರಿಂದ ಚಾಂದಿನಿ ಕೂಡ ಅವ್ರ ಜೊತೆ ಆ ಅನಾಥಾಶ್ರಮಕ್ಕೆ ಹೋಗಿ ಎಷ್ಟೋ ಅನಾಥ ಮಕ್ಕಳು ವಾಸ ಮಾಡ್ತಿರುವ ಅಲ್ಲಿ ಅವಳೂ ವಾಸ ಮಾಡ್ತಿದ್ಲು. ಆವಾಗ ಆ ವ್ಯಕ್ತಿ ಚಾಂದಿನಿಯ ಒಳ್ಳೆ ಮನಸ್ಸು ಬಗ್ಗೆ ಗೊತ್ತಾಗಿ ಸುರೇಶ್ ಹತ್ರ ಇರುವ ಅವಳ ಮನೆನ ಅವಳಿಗೋಸ್ಕರನೇ ವಾಪಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ದ. ಆಮೇಲೆ ಅವನಿಗೆ ಕೊಡ್ಬೇಕಾಗಿರೋ 50,000 ಕೊಟ್ಟು ಅವಳಿಗೂ ಮನೆನ ಕೊಟ್ರು. ಆವಾಗ ಮೇಲೆ ನೋಡಿ ತನ್ನ ತಂದೆ ಹತ್ತಿರ ಚಾಂದಿನಿ ಈ ರೀತಿ ಹೇಳಿದ್ಲು, ಅಪ್ಪ ನೀನ್ ಹೇಳಿದ್ದು ನಿಜಾನೇ ಅಪ್ಪ, ನಾವು ಮಾಡಿದ ಸಹಾಯ ಇನ್ನೊಂದ್ ರೂಪದಲ್ಲಿ ನಮಗ್ ವಾಪಸ್ ಸಿಗುತ್ತೆ. ಹಾಗೆ ತಂದೆ ಹೇಳಿದ ಹಾಗೆ ಅವಳು ಜೀವನ ಪೂರ್ತಿ ಎಲ್ರಿಗೂ ಸಹಾಯ ಮಾಡಿಕೊಂಡು ಆ ಅನಾಥ ಮಗುವಿನ ಜೊತೆ ಅವಳು ಜೀವನ ಸಾಗಿಸ್ತಿದ್ಲು. ಒಂದು ಸುಂದರವಾದ ಊರಿನಲ್ಲಿ ಚಾಂದಿನಿ ಅನ್ನುವ ಒಬ್ಬ ಹುಡುಗಿ ಇದ್ಲು. ಅವಳು ತುಂಬಾ ಬಡ ಹುಡುಗಿ, ಇದಕ್ಕೆ ಅವಳಿಗೆ ಮನೆಯಿಲ್ಲ ಅನ್ನೋದ್ರಿಂದ ಅದೇ ಊರಲ್ಲಿದ್ದ ಹಾಳು ಬಿದ್ದ ಮನೆಯಲ್ಲಿ ಅವಳು ವಾಸ ಮಾಡ್ತಾ ಇದ್ಲು. ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ನಿದ್ದೆ ಮಾಡೋ ತನಕ ಒಂದ್ ಹೊತ್ತು ಊಟಕ್ಕೋಸ್ಕರ ಅವಳ ಒತ್ತಡ ಜಾಸ್ತಿನೇ ಇತ್ತು. ಒಂದಿನ ಒಂದು ಮಿಲ್ಲನ್ನೇ ಕೆಲಸ ಕೇಳ್ಕೊಂಡು ಹೋದ ಚಾಂದಿನಿ ಆ ಮಿಲ್ಲಿನ ಯಜಮಾನನ ಹತ್ರ ಹೀಗೆ ಹೇಳಿದ್ಲು, ಸರ್ ನಿಮ್ ಮಿಲ್ಲಲ್ಲಿ ಏನಾದ್ರೂ ಕೆಲಸ ಇದ್ರೆ ಕೊಡ್ತೀರಾ ಸರ್? ನೀವು ಕೂಲಿ ಎಷ್ಟೇ ಕೊಟ್ರು ಪರವಾಗಿಲ್ಲ, ನಾನು ತಗೊಳ್ತೀನಿ. ಇಲ್ಲಿ ನೋಡಮ್ಮ, ನೋಡಕ್ಕೆ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದೆಯಾ? ಇಷ್ಟು ಕಷ್ಟವಾದ ಕೆಲಸನಿಂದ ಮಾಡಕ್ಕಾಗಲ್ಲ, ಇಲ್ಲಿಂದ ಹೋಗು. ಸರ್ ಹಾಗಲ್ಲ ಸರ್, ಒಂದೇ ಒಂದ್ಸಲ ನೀವು ನನಗೆ ಕೆಲಸ ಕೊಟ್ ನೋಡಿ. ಹಾಗಂತ ಚಾಂದಿನಿ ಆ ಯಜಮಾನನ ಹತ್ರ ಎಷ್ಟೋ ಬೇಡ್ಕೊಂಡ್ಲು. ಆದ್ರೆ ಅವನಿಗೆ ಚಾಂದಿನಿಗೆ ಕೆಲಸ ಕೊಡೋದ್ರಲ್ಲಿ ಸ್ವಲ್ಪ ಇಷ್ಟ ಇದ್ದಿಲ್ಲ. ಆದ್ರಿಂದ ಏನೇನೋ ಕಾರಣ ಹೇಳಿ ಇಲ್ಲಿಂದ ಹೋಗಮ್ಮ ಅಂತ ಹೇಳ್ತಿದ್ದ. ಆವಾಗ ಚಾಂದಿನಿ ನಿರಾಶೆಯಿಂದ ಅಲ್ಲಿಂದ ವಾಪಸ್ ಬರ್ತಾ ಇರುವಾಗ ಅವಳಿಗೆ ತಲೆ ತಿರುಗೋ ತರ ಆಗ್ತಿತ್ತು. ಅವಳಿಗೆ ಯಾಕೋ ತುಂಬಾನೇ ಸುಸ್ತಾಗ್ತಾ ಇತ್ತು. ಆವಾಗ ಯಜಮಾನನ ಹತ್ತಿರ ಹೀಗೆ ಕೇಳಿದ್ಲು, ಸರ್ ಹೇಗೋ ಕೆಲಸ ಕೊಡಲ್ಲ ಅಂತ ಹೇಳಿದ್ರಲ್ವಾ, ನನಗೆ ತುಂಬಾ ಸುಸ್ತಾಗ್ತಾ ಇದೆ, ಒಂದ್ ಹಿಡಿ ಅನ್ನನಾದ್ರೂ ಕೊಡ್ತೀರಾ? ಹಾಗಂತ ಕೇಳಿದಾಗ ಆ ಯಜಮಾನ ತುಂಬಾ ಕೋಪದಿಂದ ಹೀಗೆ ಹೇಳ್ದ, ಓಹೋ ಇದೇನು ಹೊಸ ವಿಧಾನನಾ? ಮೊದ್ಲು ಬಂದು ಕೆಲಸ ಕೇಳೋದು, ಆಮೇಲೆ ಕೈಕಾಲ್ ಹಿಡ್ಕೊಂಡು ಅನ್ನ ಹಾಕಿ ಅಂತ ಹೇಳೋದು. ಕೈಕಾಲ್ ಚೆನ್ನಾಗಿದೆ ಅಲ್ವಾ, ಇಲ್ಲಾದ್ರೂ ಹೋಗಿ ಕೆಲಸ ಮಾಡಮ್ಮ ಹಾಗಂತ ಹೇಳ್ದ. ಹೀಗೆ ಚಾಂದಿನಿ ಕೆಲಸ ಕೇಳಿದ್ರು ಸರಿ, ಒಂದ್ ತುತ್ತು ಅನ್ನ ಕೇಳಿದ್ರು ಸರಿ, ಅವಳ ಮೇಲೆ ಜನರಿಗೆ ಸ್ವಲ್ಪ ಅನುಕರಣೆ ಇರ್ಲೇ ಇಲ್ಲ. ಹಾಗೆ ಅವಳ ಜೀವನ ಸಾಗುತ್ತಿದ್ದ ಸಮಯದಲ್ಲಿ ಒಂದಿನ ಚಾಂದಿನಿ ಅಡವಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಒಂದ್ ಕೋತಿ ಅವಳ ಹತ್ರ ಬಂದು ಹೀಗೆ ಕೇಳಿತು, ನನ್ ಮಗುನ ಕಾಪಾಡ್ತೀಯಾ, ನನ್ ಮಗುನ ಕಾಪಾಡ್ತೀಯಾ? ಹಾಗಂತ ಕೇಳಿದಾಗ ಚಾಂದಿನಿ ಆ ಕೋತಿ ಹತ್ತಿರ ಹೀಗೆ ಹೇಳಿದ್ಲು, ಏನಾಯ್ತು ನಿನ್ ಮಗುಗೆ, ಎಲ್ಲಿದೆ ಮಗು? ಹಾಗಂತ ಚಾಂದಿನಿ ಕೇಳಿದಾಗ ಅವಳ ಜೊತೆಗೇನೆ ಅವಳನ್ನ ಕರ್ಕೊಂಡು ಹೋಯ್ತು ಆ ಕೋತಿ. ಆವಾಗ ಅಡವಿಯಲ್ಲಿದ್ದ ಒಂದು ದೊಡ್ಡ ಬಾವಿಯೊಳಗಡೆ ಆ ಕೋತಿಯ ಮಗು ಬಿದ್ದೋಗಿ ಕಾಪಾಡಕ್ಕೆ ಯಾರ ಸಹಾಯನೂ ಇಲ್ಲದೆ ಒದ್ದಾಡ್ತಾ ಇತ್ತು. ಆ ಕೋತಿ ಮರಿನ ನೋಡಿದ ಚಾಂದಿನಿ ಹೀಗೆ ಹೇಳಿದ್ಲು, ಅಯ್ಯೋ ಪಾಪ ಇಷ್ಟು ದೊಡ್ಡ ಬಾವಿಯಲ್ಲಿ ಬಿದ್ದೋಯ್ತಾ, ಸರಿ ಸರಿ ನಾನು ಕಾಪಾಡ್ತೀನಿ, ನೀನು ಆಳದ ನಿಲ್ಸು. ಹಾಗಂತ ಹೇಳಿ ಅಷ್ಟು ಅಪಾಯಕರವಾದ ಆ ದೊಡ್ಡ ಬಾವಿಯೊಳಗಡೆ ಒಂದು ಬೇರಿನ ಸಹಾಯದಿಂದ ಆ ಬೇರನ್ನ ತನ್ನ ಸೊಂಟಕ್ಕೆ ಕಟ್ಕೊಂಡು ಆ ಮಗುನ ಹೇಗಾದ್ರೂ ಕಾಪಾಡ್ಬೇಕು ಅಂತ ಬಾವಿಯೊಳಗಡೆ ಇಳಿದು ಆ ಮಗುನ ಕಾಪಾಡ್ಕೊಂಡು ಹೊರಗಡೆ ತಗೊಂಡ್ ಬಂದು ಅವಳ ತಾಯಿ ಎದುರು ಒಪ್ಪಿಸಿದ್ಲು. ಆವಾಗ ಆ ಕೋತಿ ತುಂಬಾನೇ ಸಂತೋಷದಿಂದ ಹೀಗೆ ಹೇಳಿತು, ತುಂಬಾ ಸಂತೋಷ ಗೆಳತಿ, ನೀನ್ ಯಾರು ಅಂತ ಗೊತ್ತಿಲ್ಲ, ದೇವತೆ ತರ ನನ್ ಮಗುನ ಕಾಪಾಡಿದೀಯಾ, ಹೌದು ನೀನು ಯಾರು? ಹಾಗಂತ ಕೋತಿ ಕೇಳಿದಾಗ ಚಾಂದಿನಿ ಹೀಗೆ ಹೇಳಿದ್ಲು, ನನ್ನ ಹೆಸರು ಚಾಂದಿನಿ, ಇಲ್ಲೇ ಪಕ್ಕದಲ್ಲಿರೋ ಊರಲ್ಲಿದ್ದೀನಿ, ನನಗಂತ ಯಾರು ಇಲ್ಲ, ಏನಾದ್ರೂ ಸಿಕ್ಕಿದ್ರೆ ತಿಂತೀನಿ, ಇಲ್ಲಾಂದ್ರೆ ಆ ದಿನ ಹಸುವಲ್ಲೇ ಇದ್ಬಿಡ್ತೀನಿ. ಹಾಗಂತ ಅವಳ ಕಣ್ಣೀರು ಕಥೆನ ಆ ಕೋತಿ ಹತ್ರ ಹೇಳಿ ಅವಳು ಅವಳನ್ನ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ಲು. ಆವಾಗ ಆ ಕೋತಿ ಹೀಗೆ ಹೇಳಿತು, ಸರಿ ಚಾಂದಿನಿ ಸ್ವಲ್ಪ ಹೊತ್ತು ನನ್ ಮಗುನ ನೀನು ಹಿಡ್ಕೋ, ನಾನ್ ಇವಾಗ ಬರ್ತೀನಿ. ಹಾಗಂತ ಹೇಳಿ ತನ್ನ ಮಗುನ ಚಾಂದಿನಿ ಹತ್ರ ಕೊಟ್ಬಿಟ್ಟು ಆ ಕೋತಿ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ದಾಟಿ ಒಂದು ಗುಹೆಯೊಳಗಡೆ ಹೋಗಿ ಅಲ್ಲಿದ್ದ ಎರಡು ಚಿನ್ನದ ನಾಣ್ಯಗಳನ್ನ
ಹೊರಗಡೆ ತಗೊಂಡ್ ಬಂದು ಅದನ್ನು ಚಾಂದಿನಿಯ ಕೈಯಲ್ಲಿ ಇಟ್ಟು ಹೀಗೆ ಹೇಳಿತು. ಇಲ್ ನೋಡು ಚಾಂದಿನಿ, ಇದು ತುಂಬಾ ಪ್ರತ್ಯೇಕವಾದ ಚಿನ್ನದ ನಾಣ್ಯಗಳು. ಇದರ ವಿಶೇಷತೆ ಬಗ್ಗೆ ನೀನು ತಿಳ್ಕೊಳ್ಬೇಕು ಅಂದ್ರೆ, ಯಾವ್ದಾದ್ರು ಒಂದು ಜಾಗದಲ್ಲಿ ಈ ಎಲ್ಲೆಯಲ್ಲಿ ಒಂದು ನಾಣ್ಯ, ಆ ಎಲ್ಲೆಯಲ್ಲಿ ಒಂದು ನಾಣ್ಯನ ಹೊತ್ತಾಕಿ ನೋಡು, ನಿನಗೆ ಯಾವ ಕಷ್ಟಗಳೂ ಇರಲ್ಲ, ತೀರ್ ಹೋಗುತ್ತೆ. ಹಾಗಂತ ಕೋತಿ ಹೇಳಿದ್ರಿಂದ ಚಾಂದಿನಿ ಆ ಚಿನ್ನದ ನಾಣ್ಯನ ತಗೊಂಡ್ ಬಂದು ಅವಳು ಇದ್ದ ಆ ಹಾಳು ಬಿದ್ದ ಮನೆಯ ಹಿಂದ್ಗಡೆ ಇದ್ದ ಒಂದು ಜಾಗದಲ್ಲಿ ಈ ಮೂಲೆಯಲ್ಲಿ ಒಂದು ಆ ಮೂಲೆಯಲ್ಲಿ ಒಂದು ಅಂತ ನಾಣ್ಯಗಳನ್ನ ಹೊತ್ತಾಕದ್ಲು. ಆ ದಿನ ರಾತ್ರಿ ನಾಳೆ ನಡೆಯೋದು ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೇ ನಿದ್ದೆ ಮಾಡದ್ಲು. ಮರುದಿನ ಅವಳು ಎದ್ದು ನೋಡಿದಾಗ ಆ ನಾಣ್ಯಗಳನ್ನು ಹೊತ್ತಾಕಿದ ಮಧ್ಯದಲ್ಲಿದ್ದ ಆ ಜಾಗದಲ್ಲಿ ಆ ಪ್ರದೇಶನೇ ಹೊಲವಾಗಿ ಬದಲಾಗಿ ಅದರಲ್ಲಿ ಬಂಗಾರದ ಬಿಸ್ಕೆಟ್ ಬೇಳೆ ಬರ್ತಾ ಇತ್ತು. ಅದನ್ನು ನೋಡಿ ಚಾಂದಿನಿ ಮನಸ್ಸೊಳಗಡೆ ಹೀಗೆ ಅಂದ್ಕೊಂಡ್ಲು, ದೇವ್ರಿ ಏನಿದು, ನಾನ್ ನೋಡ್ತಾ ಇರೋದು ಕನ್ಸ ನನ್ಸ, ಬಂಗಾರದ ಬಿಸ್ಕೆಟ್ ಕೊಡೋ ಬೆಳೆಯನ್ನ ನಾನು ಕೊಟ್ಟಿದೀಯಾ, ನನ್ಗೆ ಇಷ್ಟು ದೊಡ್ಡ ಸಹಾಯ ಮಾಡಿದ ಆ ಕೋತಿ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಹಾಗಂತ ಅಂದ್ಕೊಂಡು ಆ ಬಂಗಾರದ ಬಿಸ್ಕೆಟ್ಗಳನ್ನ ಕೊಯ್ಲು ಮಾಡಿ ಅದನ್ನು ಮಾರಿದಾಗ ಅವಳಿಗೆ ಸುಮಾರು ಹಣ ಸಿಕ್ತು. ಆ ಹಣದಲ್ಲಿ ಅವಳು ಸ್ವಂತ ಮನೆ, ಹೊಲ, ಆಮೇಲೆ ಸುಮಾರು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಇಟ್ಟು ಎಷ್ಟೋ ಮಂದಿಗೆ ಅಲ್ಲಿ ಕೆಲ್ಸನ ಕೊಟ್ಟು ಅವಳ ಜೊತೆಗೆ ಎಲ್ರೂ ಸಂತೋಷವಾಗಿ ಇರೋ ತರ ಅವಳು ನೋಡ್ಕೊಂಡ್ಲು. ಹೀಗೆ ಚಾಂದಿನಿಯ ಗೋಲ್ಡ್ ಬಿಸ್ಕೆಟ್ ಬೆಳೆಯಿಂದ ಅವಳ ಕಷ್ಟಗಳೆಲ್ಲ ತೀರ್ಹೋಗಿತ್ತು.